ಮಹಾನ್ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ದೈವ ಬಲದಿಂದ ತಪ್ಪಿದ ಪ್ರಾಣಹಾನಿ ಕರೋಶೆಯಲ್ಲಿ ನಾಯಿಯ ಜೀವ ಉಳಿಸಲು ಹೋಗಿ ಬುಲೆರೋ ಗಿಡಕ್ಕೆ ಡಿಕ್ಕಿ ಇಬ್ಬರಿಗೆ ಗಾಯ ದುರಸ್ತಿಗಾಗಿ ಬಂದ ಬುಲೆರೋ ವಾಹನದ ಟ್ರಯಲ್ ನೋಡುವಾಗ ರಸ್ತೆಯಲ್ಲಿ ನಾಯಿಯನ್ನು ತಪ್ಪಿಸಲು ಹೋಗಿ ನಿಯಂತ್ರಣ ತಪ್ಪಿ ಗಿಡಕ್ಕೆ ಡಿಕ್ಕಿ ಹೊಡೆದ ಘಟನೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಚಿಕ್ಕೋಡಿ ತಾಲೂಕಿನ ಕರೋಶೆಯಲ್ಲಿ ನಡೆದಿದೆ ಅಪಘಾತದಲ್ಲಿ ವಾಹನವು ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ದೈವ ಬಲದಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕರೋಶಿಯ ರಾಜು ಕಾಟ್ಕರ್ ಇವರ ವಾಹನ ಕೆಎ ಇಪ್ಪತ್ಮೂರು ಬಿ ಒಂದು ಎಂಟು ಎರಡು ಒಂದು ಕ್ರಮಾಂಕದ ಬೊಲೆರೋ ವಾಹನ ಶ್ರೀಧರ್ ಶಂಡೋರೆ ಇವರ ಕಡೆ ದುರಸ್ತಿಗಾಗಿ ಬಿಡಲಾಗಿತ್ತು ವಾಹನ ದುರಸ್ತಿ ಮಾಡಿ ಚಿಕ್ಕೋಡಿ ಆ ರಸ್ತೆಯಲ್ಲಿ ಟ್ರಯಲ್ ಮಾಡಿ ಗ್ಯಾರೇಜ್ ಕಡೆ ಬರುವಾಗ ಬಾಮ್ನೆ ಪ್ಲಾಟ್ ಹತ್ತಿರ ಒಂದು ನಾಯಿ ಅಡ್ಡಿ ಬಂದಿದ್ದು ಅದನ್ನು ತಪ್ಪಿಸಲು ಹೋಗಿ ಬ್ರೇಕ್ ಹಾಕಿ ಪಕ್ಕಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ನಿಯಂತ್ರಣ ತಪ್ಪಿ ಗಿಡಕ್ಕೆ ಡಿಕ್ಕಿ ಹೊಡೆದು ವಾಹನವು ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಅಪಘಾತದಲ್ಲಿ ಮೆಕ್ಯಾನಿಕ್ ಶ್ರೀಧರ್ ಅಣ್ಣಪ್ಪ ಶಂಡೋರೆ ಮತ್ತು ಹತ್ತು ವರ್ಷದ ಶ್ರೀನಿವಾಸ್ ರಾಜು ಕಾಟ್ಕರ್ ಗಾಯಗೊಂಡಿದ್ದಾರೆ ಇಬ್ಬರನ್ನು ಉಪಚಾರಕ್ಕಾಗಿ ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಶ್ರೀಧರ್ ಮನೆಗೆ ವಾಪಸ್ಸಾಗಿದ್ದಾನೆ ದೈವ ಬಲದಿಂದ ಪ್ರಾಣಹಾನಿ ತಪ್ಪಿದಂತಾಗಿದೆ ಎಂದು ಜನ ಮಾತಾಡಿಕೊಳ್ಳುತ್ತಿದ್ದಾರೆ ಮಹಾನ್ಕಾರ ನ್ಯೂಸ್ಗಾಗಿ ಕರೋಶಿಯಿಂದ ಬಾಜಿರಾವ್ ಸುಳುಕೊಡೆ